ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಲಕ್ಕಿಲಿ ಕೆ ಶಶು ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಿಮಗೆ ಒಂದು ಹೊಸ ಫೀಚರ್ ಬಂದಿದೆ. ಏನಪ್ಪ ಒಂದು ಫೀಚರ್ ಅಂತಂದರೆ ರೀಮಿಕ್ಸ್ ಅಂತಂದ್ಬಿಟ್ಟು ಒಂದು ಫೀಚರ್ ತೋರಿಸ್ತದೆ. ಸೊ ಅದು ಏನದು ರೀಮಿಕ್ಸ್ ಅಂತಂದರೆ ಫಸ್ಟು ನಾನು ಹೇಳ್ಬಿಡ್ತೀನಿ, ಅದಾದಮೇಲೆ ಅದನ್ನು ಹೆಂಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ, ರೀಮಿಕ್ಸ್ ಅಂತಂದರೆ ಸಿಂಪಲ್, ನೀವು ಡಬ್ ಸ್ಮ್ಯಾಶ್ನ ಮಾಡ್ತಾಯಿದ್ರಿ ಬೇರೆ ಒಂದು ಅಪ್ಲಿಕೇಶನಲ್ಲಿ, ಅದರಲ್ಲಿ ನೀವು ಡ್ಯುಯೆಟ್ನ ಮಾಡ್ಬೋದಿತ್ತು. ಅಂತಂದರೆ ಯಾರೋ ಒಂದು ಡಬ್ ಸ್ಮ್ಯಾಶ್ ಮಾಡಿದರೆ ಅದ್ರ ಜೊತೆಗೆ ನೀವು ಕೂಡ ಒಂದು ಡ್ಯುಯೆಟ್ ಮಾಡ್ಬೋದಿತ್ತು. ಸೊ ನೀವು ಕೂಡ ಲಿಪ್ ಸಿಂಕ್ ಮಾಡ್ಬೋದಿತ್ತು. ಸೊ ಆ ಒಂದು ಫೀಚರ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಇರಲಿಲ್ಲ. ಸೊ ಇವಾಗ ಆ ಒಂದು ಫೀಚರ್ನ ಅವರು ರೀಮಿಕ್ಸ್ ಅಂತಂದ್ಬಿಟ್ಟು ಒಂದು ಹೊಸ ಫೀಚರ್ನ ತಂದಿದ್ದಾರೆ. ಇದರಿಂದ ನೀವು ಡ್ಯುಯೆಟ್ನ ಮಾಡ್ಬೋದು ಇನ್ನು ಮುಂದೆ. ಸೊ ಯಾವ ಥರ ನೀವು ಡ್ಯುಯೆಟ್ ಮಾಡೋದು ಇನ್ಸ್ಟಾಗ್ರಾಮ್ ರೀಲ್ಸ್ನ ಉಪಯೋಗಿಸ್ಕೊಂಡು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಡ್ಯುಯೆಟ್ ಬೇಡ, ರೀಮಿಕ್ಸ್ ಬೇಡ ಅಂತಂದರೆ ನೀವು ಆಫ್ ಮಾಡ್ಕೋಬೋದು. ಅದನ್ನು ಹೆಂಗೆ ಆಫ್ ಮಾಡೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಸೊ ಈ ಒಂದು ವೀಡಿಯೋಸ್ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವೀಡಿಯೋ ನೋಡಾದ್ಮೇಲೆ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಬೇಕು. ತುಂಬ ಜನಕ್ಕೆ ಈ ಒಂದು ಫೀಚರ್ ಬಂದಿರೋದು ಗೊತ್ತೇ ಇಲ್ಲ. ಓಕೆ, ಸೊ ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಸೊ ಮೊದಲನೇದಾಗಿ ಸ್ವೆಟ್ ಆಗ್ತಾಯಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೈಟ್ ಟೈಮ್ ಈ ಒಂದು ವೀಡಿಯೋನ ಶೂಟ್ ಮಾಡ್ತಾರೋದು ಅದಕ್ಕೋಸ್ಕರ ಫ್ಯಾನ್ ಆನ್ ಮಾಡ್ಬೋದಿತ್ತು, ಬಟ್ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಆನ್ ಮಾಡಿಲ್ಲ. ಓಕೆ, ಸೊ ಇವಾಗ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ನಾನು ಒಂದು ಪ್ರೊಫೈಲ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಾನು ಇಲ್ಲಿ ಸುಮಾರು ರೀಲ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ನಿಮಗೂ ಕೂಡ ಗೊತ್ತಿರೋದು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫಾಲೋ ಮಾಡ್ತಾರೆ, ಫಾಲೋ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಇವಾಗ ನಾನು ಒಂದು ರೀಲ್ಸ್ನ ಓಪನ್ ಮಾಡ್ತಾಯಿದ್ದೀನಿ. ಇದನ್ನು ಓಪನ್ ಮಾಡಿದ್ದೀನಿ, ಇಲ್ಲಿ 3 ಡಾಟ್ ಲೈನ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ರೀಮಿಕ್ಸ್ ದಿಸ್ ರೀಲ್ ಅಂತ ಒಂದು ಆಪ್ಷನ್ ಬರ್ತದೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇವಾಗ ನೀವು ಯಾರ ಜೊತೆನಾದರೂ ನೀವು ಡ್ಯುಯೆಟ್ ಮಾಡಬೇಕು ಅಂತಂದರೆ ಅವ್ರ ರೀಲ್ಸ್ನ ಓಪನ್ ಮಾಡ್ಕೊಳ್ಳಿ. ಅವ್ರ ರೀಲ್ಸಲ್ಲಿ 3 ಡಾಟ್ ಲೈನ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ರೀಮಿಕ್ಸ್ ದಿಸ್ ರೀಲ್ ಅಂತಿರುತ್ತೆ ನೋಡಿ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ನೀವು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಡೈರೆಕ್ಟಿಗೆ ವೀಡಿಯೋ ಓಪನ್ ಆಗುತ್ತೆ, ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಒಂದು ನಿಮಿಷ, ಇನ್ನೂ ಲೋಡ್ ಆಗಿಲ್ಲ ಆ್ಯಕ್ಚುಲಿ ಇದು. ಓಕೆ, ಸೊ ಇವಾಗ ಲೋಡ್ ಆಗಿದೆ, ನೀವು ನೋಡ್ಬೋದು ವೀಡಿಯೋ ಬರ್ತಾ ಇದೆ. ಓಕೆ, ಸೊ ಸೈಡು ಎಡಗಡೆಗೆ ನನ್ನ ಒಂದು ವೀಡಿಯೋ ಇದೆ, ಬಲಗಡೆಗೆ ಡ್ಯುಯೆಟ್ಗೆ ಓಪನ್ ಆಗಿದೆ ವೀಡಿಯೋ. ಇವಾಗ ನಾನು ಏನು ರೆಕಾರ್ಡ್ ಮಾಡ್ತೀನಿ ಅದು ಇದ್ರ ಜೊತೆ ಡ್ಯುಯೆಟ್ ಆಗುತ್ತೆ. ಓಕೆ, ಸೊ ನೀವು ಈ ಥರ ಫ್ರಂಟ್ ಕ್ಯಾಮ್ರಾಗಳನ್ನು ಆನ್ ಮಾಡಿಕೊಂಡು ನೀವು ಡ್ಯುಯೆಟ್ನ ಮಾಡ್ಕೋಬೋದು. ಸೊ ಈ ಥರ ನೀವು ಇನ್ಸ್ಟಾಗ್ರಾಮಲ್ಲಿ ಇನ್ನು ಮುಂದೆ ನೀವು ಡ್ಯುಯೆಟ್ಸ್ಗಳನ್ನ ನೀವು ಮಾಡ್ಬೋದು. ಸೊ ಡ್ಯುಯೆಟ್ ಮಾಡೋದಕ್ಕೆ ಸಿಂಪಲ್ ಇಲ್ಲಿ ಅಮ್ಕಿಟ್ಕೊಂಡ್ರೆ ಇದು ಶುರುವಾಗುತ್ತೆ ಅಷ್ಟೇ. ಓಕೆ, ಸೊ ನಾನು ಮ್ಯೂಸಿಕ್ ಮ್ಯೂಟ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಕೊಟ್ಟರೆ ಅದು ಅಪ್ಲೋಡ್ ಆಗುತ್ತೆ. ಅದು ನಾನು ಇವಾಗ ಡಿಸ್ಕಾರ್ಡ್ ಕೊಡ್ತಾ ಇದ್ದೀನಿ, ಬ್ಯಾಕಿಗೆ ಬರ್ತೀನಿ. ಸೊ ಇವಾಗ ನಿಮಗೆ ನಿಮ್ಮ ಜೊತೆಗೆ ಯಾರು ರೀಲ್ಸ್ ಮಾಡೋದು ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ, ಅಂತಂದರೆ ಡ್ಯುಯೆಟ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅದನ್ನು ನೀವು ಆಫ್ ಮಾಡ್ಕೋಬೋದು. ಹೆಂಗೆ ಆಫ್ ಮಾಡೋದು ಅಂತಂದರೆ ಈ 3 ಡಾಟ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಡಿಸೇಬಲ್ ರೀಮಿಕ್ಸಿಂಗ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ರೀಲ್ಸ್ಗೆ ಯಾರೂ ಕೂಡ ಡ್ಯುಯೆಟ್ನ ಮಾಡೋದಕ್ಕಾಗಲ್ಲ. ಓಕೆ, ಸೊ ಈ ಥರ ನೀವು ರೀಲ್ಸಲ್ಲಿ ನೀವು ಡ್ಯುಯೆಟ್ನ ಕೂಡ ಆಫ್ ಮಾಡ್ಕೋಬೋದು. ಐ ಥಿಂಕ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಯಾರೆಲ್ಲ ನಾನು ಇನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.